ಮನೆ ಸಭಾಧ್ಯಕ್ಷ ಕೊಟ್ಟು ಒಂದ್ ರೂಪಾಯಿ ಖರ್ಚು ಮಾಡಕ್ಕಾಗಿಲ್ಲ. ಈಗ ಅವತ್ತವರಿಗೆ ಈಗ ಮಾಶಿಂದಾರ್ ಅಕೌಂಟ್ಗೆ 50 ಲಕ್ಷ ಬಂದಿದೆ ಅಣ್ಣ. ಅದರಲ್ಲಿ ಬಾಡಿಗೆ ಬೋರ್ವೆಲ್ ಇಂದ ನೀರನ್ನ ಸರಬರಾಜು ಮಾಡ್ಕೋಬೇಕು ಅನ್ನೋದು, ಹೋದ್ರೆ ಟ್ಯಾಂಕರ್ ಮೂಲಕ ಸಪ್ಲೈ ಮಾಡ್ಕೋಬೇಕು ಅನ್ನೋದಾಗಿದೆ. ಹೊಸ್ತಾಗ್ ಬೋರ್ವೆಲ್ ಕೊರಿಲಿಕ್ಕೆ ಮತ್ತು ಡೀಪನಿಂಗ್ ಮಾಡ್ಲಿಕ್ಕೆ ಪೈಪ್ ನ ಹಾಕ್ಲಿಕ್ಕೂ ಕೂಡ ಅವಕಾಶ ಇಲ್ಲ ಸರ್. ಅದು ಮನೆ ಅಣ್ಣರು ಹೇಳ್ತಿದ್ರೆ ದಯಮಾಡಿ ಸರ್ಕಾರ ಗಮನ ಹರಿಸ್ಬೇಕು ಸರ್. ಒಬ್ಬರು ಅದನ್ನೆಲ್ಲ ಹೇಳ್ಬೇಕಾಯ್ತು ಸರ್. ಮುಖ್ಯಮಂತ್ರಿಗಳು ಬಂದೇ ಬೆಳಗ್ಗೆ ಒಳಗೆ ಎಲ್ಲ ಸರಿಯಾಗುತ್ತೆ ಅಂದ್ರು. 12 ಕೋಟಿ ದುಡ್ಡಿಟ್ಟು ಜಿಲ್ಲಾಧಿಕಾರಿಗಳು ಬೆಳಿಗ್ಗೆ ಸಾಯಂಕಾಲ ಪೂಜೆ ಮಾಡ್ತಾ ಇದಾರೆ ಆ ದುಡ್ಡಿಟ್ಕೊಂಡು. ಅಧ್ಯಕ್ಷರೇ, ಮಾನ್ಯ ಅಧ್ಯಕ್ಷರೇ, ಬಾಲಕೃಷ್ಣ ಅವರು ಹೇಳಿದ್ದು ಸರಿ ಇದೆ ಅಧ್ಯಕ್ಷರೇ. ನಾವು ಇನ್ನ ಹೊಸ ಬೋರ್ವೆಲ್ ಕೊರಲಿಕ್ಕೆ ಯಾವುದು ಇಲ್ಲ, ಹೋದ್ವಾರ ತನಕ ಆದೇಶವನ್ನ ಮಾಡಿರಲಿಲ್ಲ. ಆದ್ರೆ ಕಳೆದ 2ನೇ ತಾರೀಕು ಅವ್ರು ಹೇಳ್ದಂಗೆ ಫಸ್ಟ್ ಟ್ಯಾಂಕರ್ ಮುಖಾಂತರ ಹೊಡೆಯೋದು ಅಥವಾ ಖಾಸಗಿ ಬೋರ್ವೆಲ್ಗಳನ್ನ ನಾವು ಬಾಡಿಗೆ ತಗೊಳ್ಳೋದು ಇರ್ಬೋದು, ಮತ್ತೆ ಬೇರೆದೇನಾದರೂ ಡೀಪ್ನಿಂಗ್ ಇರ್ಬೋದು, ಫ್ಲಷಿಂಗ್ ಇರ್ಬೋದು, ಅದೆಲ್ಲನೂ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ವಿ. ಅನಿವಾರ್ಯ ಪರಿಸ್ಥಿತಿ ಇದ್ರೆ ನೀವು ಹೊಸ ಬೋರ್ವೆಲ್ ಕುರಿಬಹುದು ಅಂದ್ಬಿಟ್ಟು ಕೂಡ ನಾವು ಮಾಡಿದ್ದೇವೆ. ಇಲ್ಲ ಇಲ್ಲ, ಒಂದ್ ನಿಮಿಷ, ಇದು ಕಳೆದ 2ನೇ ತಾರೀಕು ನಾ ಎಲ್ಲಾ ಸಿಇಒಗೂ ಕೂಡ ನಾವು ಅಧಿಕೃತ ಮೀಟಿಂಗ್ ನಲ್ಲಿ ನಿರ್ದೇಶನವಾಗಿ ಕೊಟ್ಟಿದ್ದೀನಿ ಅಧ್ಯಕ್ಷರೇ. ಮೊನ್ನೆ ಬಹಳ ಒಂದ್ ನಿಮಿಷ ಕೇಳಿದ್ದೆ ಹೋಗ್ತಾ ಇದ್ದೀನಿ. ರೇವಣ್ಣ, ಬಹಳ ಜನ ಶಾಸಕರು ಅಫಿಷಿಯಲ್ ಸ್ಟೇಟ್ಮೆಂಟ್ ಕೊಟ್ಟಿದ್ರಲ್ಲಿ ಆದೇಶ ಆಗಿರಲ್ಲ. ಬಹಳ ಜನ ಶಾಸಕರು ಈ ಸದನ ಪ್ರಾರಂಭ ಆದಾಗ ಕೂಡ ಈ ಬೇಡಿಕೆಯನ್ನ ಇಟ್ಟಾಗ ಅದನ್ನ ಮೊನ್ನೆ ಕ್ಯಾಬಿನೆಟ್ ನಲ್ಲಿ ಕೂಡ ಪ್ರಸ್ತಾವನೆ ಮಾನ್ಯ ಮುಖ್ಯಮಂತ್ರಿಗಳು ಮಾಡಿದಾಗ ಅಧ್ಯಕ್ಷರೇ ಅದಕ್ಕೆ ಅಧಿಕೃತವಾದಂತ ಆದೇಶವನ್ನ ನೀವು ಅನುದಾನ ಕೊಟ್ಟರೆ 25 ಲಕ್ಷ ಕಷ್ಟ ಆಗುತ್ತೆ ಸರ್. ಒಂದು ಕೋಟಿನಾರು ಮಾಡ್ಕೊಡಿ ಸರ್. 1 ನಿಮಿಷ ಸರ್, ತಡೆಯ 25 ಲಕ್ಷ ಬರೀ ಇಷ್ಟಕ್ಕಿದೆ ಅಧ್ಯಕ್ಷ. 872 ಕೋಟಿ ರೂಪಾಯಿ PD ಅಕೌಂಟ್ ನಲ್ಲಿ ಕೂಡ ಇದು SDRF ಕೂಡ ಇದೆ ಅಧ್ಯಕ್ಷರೇ. ಖರ್ಚು ಮಾಡಿದ್ರೆ ನಾವು ಕೊಡ್ತೀವಿ. ಹೊಸ ಬೋರ್ವೆಲ್ ಏನು ಬಹಳ ಜನ ಶಾಸಕರು ಆ ನಿರ್ದೇಶನವಾಗಿ ಗೊತ್ತಿಲ್ಲ ಅಂದ್ರೆ ಅಧಿಕೃತವಾಗಿ ಆದೇಶ ಮೊನ್ನೆ ಹೊಡ್ಸಕ್ ಹೇಳಿದ್ರಿ, ಅದು ವೆರಿಫೈ ಮಾಡಿಸ್ತೀನಿ ಅಧ್ಯಕ್ಷ. ಇದು ಮೇವಿನ ಒಂದು ವಿಷಯದಲ್ಲೂ ಸಹ ಬಹಳ ತೀವ್ರತರವಾದಂತ ಒಂದು ಸಮಸ್ಯೆಗಳಿವೆ. ನೀವು ಮೇವು ಕಿಟ್ ಅನ್ನ ಕೊಟ್ಟರು ಸಾಕು, ಯಾಕೆಂದ್ರೆ ಕೊಟ್ಟಂತದ್ದು ಎಷ್ಟು ಮಟ್ಟಿಗೆ ಮೇವನ್ನ ಇವತ್ತು ರೈತರು ಪಡಿಲಿಕ್ಕಾಗಿದೆ ಗೊತ್ತಿಲ್ಲ, ಬೆಳಿಲಿಕ್ಕಾಗಿದೆ. ಈಗಿನ ಒಂದು ಬೋರ್ವೆಲ್ನ ಅಂತರ್ಜಲ ಕುಸಿತ ಇರಬಹುದು, ಕೆರೆಗಳಲ್ಲಿ ನೀರಿಲ್ಲದೆ ಇರತಕ್ಕಂಥ ಹಿನ್ನೆಲೆ ಅಧ್ಯಕ್ಷರೇ, ಅದರಿಂದ ಮೇವಿಗೆ ಬಹಳ ಕಡೆ ಸಮಸ್ಯೆಗಳು ಪ್ರಾರಂಭ ಆಗಿದೆ. ಇವತ್ತು ದನಕರುಗಳಿಗೆ ಅತ್ಯಂತ ದಾರುಣವಾದಂತಹ ಒಂದು ವಾತಾವರಣ ನಿರ್ಮಾಣ ಆಗ್ತಾ ಇದೆ ನನಗಿರ್ತಕ್ಕಂಥ ಮಾಹಿತಿ ಅಧ್ಯಕ್ಷರೇ. ಈಗ ಸರ್ಕಾರದಲ್ಲಿ ತಾವೇನು ಕೇಂದ್ರ ಸರ್ಕಾರದ ಮುಂದೆ ಸುಮಾರು 36,000 ಕೋಟಿ ಬೆಳೆ ನಷ್ಟ ಆಗಿದೆ ಅಂತಕ್ಕಂಥದ್ದನ್ನ ಮನವಿ ಮಾಡಿ ಅಲ್ಲಿಂದ ಕೇಂದ್ರ ಸರ್ಕಾರದಿಂದ ಅಲ್ಲಿ ಅಧಿಕಾರಿಗಳ ತಂಡ ಬಂದು ಪರಿಶೀಲನೆ ಮಾಡಿ ಹೋಗಿರ್ತಕ್ಕಂಥದ್ದು ಅದೆಲ್ಲ ಮುಗಿದೋಗಿರ್ತಕ್ಕಂಥ ಅಧ್ಯಾಯಗಳ ಅಧ್ಯಕ್ಷ. ತಾವು NDRFನಿಂದ 18,171 ಕೋಟಿ ಆರ್ಥಿಕ ನೆರವನ್ನ ಇವತ್ತು ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯಕ್ಕೆ ಬರ ಪರಿಹಾರಕ್ಕೆ ಸಂಬಂಧಪಟ್ಟಂತ ಒಂದು ವಿಷಯದಲ್ಲಿ ಪತ್ರಗಳನ್ನು ಸಲ್ಲಿಸ್ಕೊಂಡು ಬಂದಿದ್ದೀರ ಅಧ್ಯಕ್ಷ. ಇದುವರೆಗೂ ಯಾವುದೇ ರೀತಿಯ ಹಣ ಬಿಡುಗಡೆಯಾಗಿಲ್ಲ. ಬರ ಪರಿಹಾರವನ್ನು ತುರ್ತಾಗಿ ಬಿಡುಗಡೆ ಮಾಡಲು ರಾಜ್ಯ ಸರ್ಕಾರ ಎಲ್ಲಾ ರೀತಿಯ ಪ್ರಯತ್ನ ಮಾಡುತ್ತಿದೆ ಅಂತ ಹೇಳಿದ್ದೀರಿ ಅಧ್ಯಕ್ಷರೇ. ಈಗಾಗಲೇ ತಾವು SDRF ನ ಮಾರ್ಗಸೂಚಿ ಪ್ರಕಾರ ಸರ್ಕಾರ ಅಧ್ಯಕ್ಷರೇ ಹೇಳಿದ್ದಾರೆ 617 ಕೋಟಿ ರೂಪಾಯಿಗಳನ್ನ 32 ಲಕ್ಷ ಬರಪೀಡಿತ ರೈತ ಕುಟುಂಬಗಳಿಗೆ 2,000 ರೂಪಾಯಿ ತರ ಕೊಟ್ಟಿದ್ದೇವೆ ಅಂತ ಹೇಳಿದ್ದಾರೆ. ಕೇಂದ್ರ ಸರ್ಕಾರ ಇನ್ನೂ ಹಣ ಬಿಡುಗಡೆ ಮಾಡದೇ ಇದ್ರೂ ನಾವು ಹಣ ಕೊಟ್ಟಿದ್ದೇವೆ 2,000 ರೂಪಾಯಿನ ಅಂತ ಹೇಳಿದ್ದಾರೆ. ನಾನು ಒಂದು ಸರ್ಕಾರಕ್ಕೆ ನಾನು ಈ ಸಂದರ್ಭದಲ್ಲಿ ಹೇಳ್ತಕ್ಕಂಥದ್ದು, ಹಿಂದೆ ಇದೇ ಯಡಿಯೂರಪ್ಪನವರು ಮೈತ್ರಿ ಸರ್ಕಾರದ ಪತನದ ನಂತರ ಮುಖ್ಯಮಂತ್ರಿಗಳಾಗಿದ್ದರು. ಬಹುಶಃ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ ಯೋಜನೆಗೆ 6,000 ರೂಪಾಯಿಯನ್ನು ಕೊಡ್ತಾ ಇದ್ದಾರೆ ಕೇಂದ್ರ ಸರ್ಕಾರ. 4,000 ರೂಪಾಯಿಗಳನ್ನ ರೈತನಿಗೆ ಮ್ಯಾಚಿಂಗ್ ಆಗಿ ಕೊಡ್ತಕ್ಕಂಥದ್ದಕ್ಕೆ 4,000 ರೂಪಾಯಿನ ಹೆಚ್ಚುವರಿಯಾಗಿ ರಾಜ್ಯ ಸರ್ಕಾರ ಕೊಡ್ತಕ್ಕಂಥ ತೀರ್ಮಾನ ಮಾಡಿದೆ. ನೀವು ಹೊಸದಾಗಿ ಸರ್ಕಾರ ಮಾಡಿದ ನಂತರ
ಆ ರೈತನಿಗೆ 4,000 ರೂಪಾಯಿದು. ಹಾಗೇನು ಹಿಂದಿನ ಸರ್ಕಾರದಲ್ಲಿ ಕೋವಿಡ್ನ ಅನಾಹುತಗಳು ನಡೀತಾ ಇದ್ದಾಗಲೂ, ಸರ್ಕಾರದ ಆರ್ಥಿಕ ಪರಿಸ್ಥಿತಿಗಳು ಚೆನ್ನಾಗಿಲ್ಲದೆ ಇದ್ದಾಗಲೂ 4,000 ರೂಪಾಯಿನ ಅವತ್ತು ಕೊಡ್ತಕ್ಕಂಥ ನಿರ್ಧಾರ ಏನ್ ಮಾಡಿದ್ರು? ಆ ಒಂದು 4,000 ರೂಪಾಯಿ ಕೊಡ್ತಕ್ಕಂಥದ್ದನ್ನ ವಾಪಸ್ ತಗೊಂಡ್ರಿ ನೀವು ಸರ್ಕಾರ ಬಂದ ನಂತರ. ಇವತ್ತು SDRF ನಿಂದ ರೈತನಿಗೆ 2,000 ರೂಪಾಯಿ ಕೊಟ್ಟಿದ್ದೇವೆ ಅಂತಕ್ಕಂಥದ್ದೇನಿದೆ, ನಾನು ಕೆಲವು ಮಾಹಿತಿಗಳನ್ನ ನೋಡಿದ್ದೇನೆ. 2010 ಮಾರ್ಗಸೂಚಿಗಳು 2016 ಬದಲಾವಣೆ ಮಾಡ್ಕೊಂಡಿದ್ದಾರೆ ರೈತರಿಗೆ ಪರಿಹಾರ ಕೊಡ್ತಕ್ಕಂಥದ್ರಲ್ಲಿ, ಮತ್ತೆ 2020 ಮತ್ತೊಂದು ಮಾರ್ಗಸೂಚಿಗಳನ್ನು ಬದಲಾವಣೆ ಮಾಡ್ಕೊಂಡಿದ್ದಾರೆ ಅಧ್ಯಕ್ಷ. ಅದೆಲ್ಲ ವಿವರಣೆ ಕೊಡ್ಲಿಕ್ಕೆ ಹೋಗೋದಿಲ್ಲ ಇಲ್ಲಿ ಅಧ್ಯಕ್ಷರೇ. ಈ 2,000 ರೂಪಾಯಿ ಕೊಟ್ಟಿದ್ದೇವೆ ಅಂತಕ್ಕಂಥ ಹೇಳ್ತೀವಿ, ಆ 2,000 ರೂಪಾಯಿನಲ್ಲಿ ರೈತ ನಿಜಕ್ಕೂ ನೆಮ್ಮದಿಯಿಂದ ಇರ್ಲಿಕ್ಕೆ ಸಾಧ್ಯ ಅವನು ಮಾಡಿರ್ತಕ್ಕಂಥ ಖರ್ಚಿಗೆ ಇರತಕ್ಕಂಥ ಪ್ರಶ್ನೆ ಅಧ್ಯಕ್ಷ. 4,000 ರೂಪಾಯಿ ಕೊಡ್ಲಿಕ್ಕೆ ಅವಕಾಶ ಇದ್ದಿದ್ದ ಬಜೆಟ್ ತೆಗೆದು ಬಿಟ್ರಿ ಅದನ್ನ, ಈಗ 2,000 ಕೊಟ್ಟಿದ್ದೀರಿ. ಈಗ ಕೇಂದ್ರ ಸರ್ಕಾರದಿಂದ 18,000 ಕೋಟಿ ನೀವು ನಿರೀಕ್ಷೆಯನ್ನು ಮಾಡಿದ್ದೀರಿ. ಯಾವ ಕಾರಣಕ್ಕೂ ಕಳೆದ 77 ವರ್ಷಗಳಿಂದ ನಾವು ಬರಗಾಲದ ಪರಿಸ್ಥಿತಿಗಳಲ್ಲಿ ಯಾವುದೇ ರಾಜ್ಯದ ಸರ್ಕಾರಗಳು ಕೇಂದ್ರ ಸರ್ಕಾರದ ಮುಂದೆ ಬರ ಪರಿಹಾರಕ್ಕೆ ಹೋಗಿ ಈ ಮಟ್ಟದ ಒಂದು ಸಹಾಯವನ್ನ ನೆರವನ್ನ ಕೇಳಿದಾಗ ಕೊಟ್ಟಿರತಕ್ಕಂಥ ನಿದರ್ಶನ ಈ ಕ್ಷಣದವರೆಗೂ ಇಲ್ಲ. ಏನು 18,000 ಕೋಟಿ ಕೇಳಿದ್ದೀರಿ NDRFನ ಅಡಿನಲ್ಲಿ? ಅದಷ್ಟೇ ಅಲ್ಲ, NDRFನ ಮಾರ್ಗಸೂಚಿನಲ್ಲಿ ಮತ್ತೆ ಇವನು 4,000 ಏನು ಕೇಳಿದ್ದೀರಿ, 4,000 ಕೋಟಿನ. ಅಧ್ಯಕ್ಷರೇ, ನಾನೇನು ಬೆಳಗ್ಗೆ ಹೇಳ್ತಾ ಇದ್ದಲ್ಲ, ಈ ಫೈನಾನ್ಸ್ ಕಮಿಷನ್ ಅಂತಕ್ಕಂಥದ್ದು 1952 ಮೊದಲನೇ ಫೈನಾನ್ಸ್ ಕಮಿಷನ್ ಏನು ರಚನೆ ಆಯಿತು. ಇವತ್ತು 15ನೇ ಫೈನಾನ್ಸ್ ಕಮಿಷನ್ನ ಅವಧಿ ಮುಗಿತಾ ಬರ್ತಾ ಇದೆ, 16ನೇ ಫೈನಾನ್ಸ್ ಹೊಸದಾಗಿ ಇವತ್ತು ರಚನೆ ಆಗ್ತಾ ಇದೆ ಅಧ್ಯಕ್ಷ. ನಾನು ಅಲ್ಲಿಂದ 52ನೇ ಇಸ್ವಿಯಿಂದಲೂ ಯಾವ್ಯಾವ ರೀತಿ ಪ್ರತಿಯೊಂದು ಫೈನಾನ್ಸ್ ಕಮಿಷನ್ಗಳಲ್ಲಿ ಹಲವಾರು ರೀತಿ ಚರ್ಚೆಗಳಾಗಿದೆ. ಆರ್ಟಿಕಲ್ 218ನಲ್ಲಿ ರಾಷ್ಟ್ರಪತಿಗಳು ಈ ಒಂದು ಫೈನಾನ್ಸ್ ಕಮಿಷನ್ನ ರಚನೆ ಮಾಡತಕ್ಕಂಥ ಅಧಿಕಾರ ಏನು ಹೊಂದಿದ್ದಾರೆ, ಅವರಿಗೆ ಫೈನಾನ್ಸ್ ಕಮಿಷನ್ಗೆ ಮಾರ್ಗಸೂಚಿಗಳನ್ನು ಕೊಟ್ಟಿರುತ್ತಾರೆ. ಎಲ್ಲ ನಿಮಗೆಲ್ಲ ಗೊತ್ತಿರತಕ್ಕಂಥ ಸರ್ಕಾರದ ಗಮನದಲ್ಲೂ ಇದೆ ಆ ಮಾರ್ಗಸೂಚಿಗಳು. ಯಾವ ಮಾರ್ಗಸೂಚಿ ಮೇಲೆ ಯಾವ ರೀತಿಯಲ್ಲಿ ಹಣವನ್ನು ಹಂಚಿಕೆ ಮಾಡಬೇಕು, ಆ ಒಂದು ಮಾರ್ಗಸೂಚಿಯನ್ನ ಅವರು ಮಾಡೋದಕ್ಕಿಂತ ಮುಂಚೆ ಆ ಫೈನಾನ್ಸ್ ಕಮಿಷನ್ಗಳು ರಾಜ್ಯದ 28 ರಾಜ್ಯಗಳಿಗೆ ಭೇಟಿ ಕೊಡ್ತಾರೆ. ಹಲವಾರು ಚೇಂಬರ್ ಆಫ್ ಕಾಮರ್ಸ್ನ ಗಣ್ಯರುಗಳು, ಹಲವಾರು ರಂಗದಲ್ಲಿ ಅನುಭವ ಪಡೆದಿರತಕ್ಕಂಥವರು, ಎಕನಾಮಿಸ್ಟ್ಗಳು, ರಾಜ್ಯದ 28 ರಾಜ್ಯದ ಮುಖ್ಯಮಂತ್ರಿಗಳಿರಬಹುದು, ಮಂತ್ರಿಗಳಿರ್ಬೋದು, ಫೈನಾನ್ಸ್ ಮಿನಿಸ್ಟರ್ಗಳಿರ್ಬಹುದು, ಹಿರಿಯ ಅಧಿಕಾರಿಗಳಿರ್ಬಹುದು, ಎಲ್ಲರ ಜೊತೆ ಸಮಾಲೋಚನೆಗಳನ್ನು ಮಾಡಿ ನಂತರ ಆ ಫೈನಾನ್ಸ್ ಕಮಿಷನ್ಗಳು ಹಣವನ್ನ ಒಂದೊಂದು ರಾಜ್ಯಕ್ಕೆ ಏನು ನಿಗದಿ ಮಾಡಬೇಕು ಅಂತಕ್ಕಂಥದ್ದಕ್ಕೆ ಇರತಕ್ಕಂಥ ಒಂದು ವ್ಯವಸ್ಥೆ ಈ ದೇಶದಲ್ಲಿ. ಅಧ್ಯಕ್ಷರೇ, ಆ ಮಾರ್ಗಸೂಚಿಗಳನ್ನು ಕೊಡಬೇಕಾದ್ರೆ ಮೊದಲನೇ ಫೈನಾನ್ಸ್ ಕಮಿಷನ್ನಲ್ಲಿ ಯಾವ್ಯಾವ ರೀತಿಯಲ್ಲಿ ಯಾವ್ಯಾವ ರಾಜ್ಯ ಮೈಸೂರು ರಾಜ್ಯ ಅವತ್ತು ರಚನೆ ಆಯಿತು ಮೊದಲು.